ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಇಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸುಸ್ವಾಗತ. ನೋಡಿ, ನಾವು ದೇಶದ ಆಂತರಿಕ ವಿಚಾರಗಳ ಬಗ್ಗೆ ಮಾತಾಡಿದ್ವಿ, ಕರ್ನಾಟಕದ ವಿಚಾರಗಳ ಬಗ್ಗೆ ಮಾತಾಡಿದ್ವಿ, ಹಿಂದೂ ಧರ್ಮದ ಬಗ್ಗೆ ಮಾತಾಡಿದ್ವಿ, ಆರೋಗ್ಯದ ಬಗ್ಗೆ ಮಾತಾಡಿದ್ವಿ, ಯೋಗ ಮತ್ತು ಪ್ರಾಣಾಯಾಮದ ಬಗ್ಗೆ ಮಾತಾಡಿದ್ವಿ. ಇದೆಲ್ಲ ಅಲ್ಲದೆ ನಾವು ಬೇರೆ ಬೇರೆ ದೇಶಗಳ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಬದುಕ್ತಾ ಇದ್ದೀವಿ. ಹೀಗೆ ನಾವು ಅಕ್ಕಪಕ್ಕದವ್ರ ಸಮಾಜ ಅಂತೀವಿ, ಹಾಗೆ ದೇಶನೂ ಸಹ ಸಮಾಜ. ಈಗ ನೋಡಿ, ಸಮಾಜ ಅಂತ ಹೇಳಿದಾಗ ಒಂದು ವಿಷಯದ ಬಗ್ಗೆ ಮಾತಾಡಬೇಕು ಅನಿಸುತ್ತೆ. ಅಮೇರಿಕಾ ಖಂಡ 6 ಖಂಡಗಳಲ್ಲಿ ಅತ್ಯಂತ ದೊಡ್ಡ ಖಂಡ ಅದು. ಅದರಲ್ಲಿ ಉತ್ತರ ಅಮೇರಿಕಾ ಭಾಗದಲ್ಲಿ ಕೆನಡಾ ಅಂತ ಒಂದು ದೇಶ ಇದೆ. ನಯಾಗರ ಫಾಲ್ಸ್ ಇದೆ. ನಯಾಗರ ಫಾಲ್ಸ್ನ ಉತ್ತರ ಭಾಗಕ್ಕೆ ಇರೋದೆಲ್ಲ ಕೆನಡಾ, ದಕ್ಷಿಣ ಭಾಗಕ್ಕೆ ಇರೋದೆಲ್ಲ ಅಮೇರಿಕಾ, ಸೌತ್ ಅಮೇರಿಕಾ. ಅಲ್ಲಿ ನ್ಯೂಯಾರ್ಕು, ಲಾಸ್ ಏಂಜಲೀಸು ಮುಂತಾದೆಲ್ಲ ಕೇಳ್ತಿರ್ತೀವಿ, ಮುಂದುವರೆದ ದೇಶ ಅಂತ. ಕೆನಡಾನು ಮುಂದುವರೆದ ದೇಶ, ಸ್ವಲ್ಪ ಚಳಿ ಜಾಸ್ತಿ ಅಮೇರಿಕಕ್ಕಿಂತ ಅಲ್ಲಿ. ಅಲ್ಲಿ ನೋಡಿ, ಟ್ರೂಡೋ ಅಂತಂದ್ಬಿಟ್ಟು, ಜಸ್ಟಿನ್ ಟ್ರೂಡೋ ಅಂತಂದ್ಬಿಟ್ಟು ಆತ ಪ್ರಧಾನಮಂತ್ರಿ, ಅದೇನಾಗುತ್ತೆ ಅಲ್ಲೂ ಸಹ ರಾಜಕೀಯ ಇದೆ. ಅವ್ರು ಏನಾಗಿದೆ ಅಂತಂದರೆ, ಹುಚ್ಚು ಮುಂಡೆ ಮದುವೆಲಿ ಉಂಡೋನೇ ಜಾಣ ಅನ್ನೋದಕ್ಕೆ ಬಹಳ ಒಳ್ಳೆ ಎಕ್ಸಾಂಪಲ್, ಅವ್ರಿಗೂ ಹೊಂದಾಣಿಕೆ ಆಗುತ್ತೆ. ನಮ್ಮ ಇಂಡಿಯಾ ದೇಶಕ್ಕೆ ಸಂಬಂಧಪಟ್ಟಂಗೆ ಹೇಳ್ತಿರ್ತೀನಿ, ಕನ್ನಡ ದೇಶಕ್ಕೂ ಭಾಳ ಚೆನ್ನಾಗಿ ಹೊಂದಾಣಿಕೆ ಆಗುತ್ತೆ. ಹೇಗೆ ಹೊಂದಾಣಿಕೆ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಉದಾಹರಣೆ ಕೊಟ್ಟು ಇವತ್ತಿನ ಎಪಿಸೋಡಿನ ಸಾರಾಂಶ ಅದನ್ನೇ. ಬನ್ನಿ ನೋಡಿ, ನಮ್ಮ ದೇಶದಲ್ಲಿ ರಾಷ್ಟ್ರಗೀತೆ ಹೇಳಬೇಕಾದ್ರೆ ಹಿಂದೂ, ಬೌದ್ಧ, ಜೈನ, ಸಿಖ್ಖ ಎಲ್ಲರದ್ದು ಹೇಳ್ತೀವಿ. ಸಿಖ್ಖರು ಅಂತ ಹೇಳಿದಾಗ ನೋಡಿ, ಪಂಜಾಬಿನ ಬಾರ್ಡ್ರಲ್ಲಿರ್ತಕ್ಕಂಥವ್ರು ಅಂದರೆ ಒಂದು ಲೈನ್ ಎಳೆದ್ಬಿಟ್ರೆ ಈ ಕಡೆ ಇರ್ತಕ್ಕಂಥವ್ರಲ್ಲ ಪಂಜಾಬು, ಆ ಕಡೆ ಇರ್ತಕ್ಕಂಥವ್ರ ಈಸ್ಟ್ ಪಂಜಾಬ್, ವೆಸ್ಟ್ ಪಂಜಾಬ್ ಅಂತ ಮುಂಚೆ ಕರಿತಿದ್ರು, ಈಗ ಲಾಹೋರ್ ಅಂತ ಕರೀತಾರೆ, ಈ ಕಡೆದು ಅಮೃತಸರ್ ಅಂತ ಕರೀತಾರೆ. ಅಮೃತಸರ ನಮ್ಮ ದೇಶದಲ್ಲಿದೆ, ಲಾಹೋರ್ ಪಾಕಿಸ್ತಾನದಲ್ಲಿದೆ. ಪಾಕಿಸ್ತಾನದಲ್ಲಿ ಲಾಹೋರ್ ಇದೆ ಅಂತಂದ್ರು ಅಲ್ಲೂ ಸಹ ಹಿಂದೂಗಳಿದ್ದಾರೆ, ಹಿಂದೂಗಳಿಗೆ ಪವಿತ್ರವಾದ ಶಕ್ತಿ ಸ್ಥಳಗಳಿವೆ, ಮತ್ತು ಬೇಕಾದಷ್ಟು ಜನ ಹೋಗ್ತಾರೆ. ಈ ಸರಿನೂ ನಾನು ಪಾಕಿಸ್ತಾನಕ್ಕೆ ಹೋಗ್ತಾ ಇದ್ದೀನಿ, ಮಿಸ್ ಮಾಡದೆ ಹೋಗ್ತಾ ಇದ್ದೀನಿ. ಏನು ಅಂತಂದರೆ ನೋಡಿ, ಅಲ್ಲೂ ಸಹ ಶಿವರಾತ್ರಿ ಮಾಡ್ತಾರೆ. ಶಿವರಾತ್ರಿ ಮಾಡಬೇಕಾದ್ರೆ ಸಾವಿರಾರು ಜನ ಹಿಂದೂಗಳು ಇಲ್ಲಿಂದ ಹೋಗ್ತಾರೆ ಟೂರಿಸ್ಟಾಗಿ. ಆ ಟೂರಿಸ್ಟಲ್ಲಿ ನೆಕ್ಸ್ಟ್ ಇಯರ್ ಅಂದರೆ 2025 ಶಿವರಾತ್ರಿಗೆ ನಾನು ಹೊರಟಿದ್ದೀನಿ. ಈಗಲೇ ವೀಸಾಗೆ ಅಪ್ಲೈ ಮಾಡಿದ್ದೀನಿ. ಏನು ಅಂತಂದ್ರೆ ಕಟಾಸರಾಜ್ ಅಂತಂದ್ಬಿಟ್ಟು, ಕಟಾಸರಾಜಲ್ಲಿ ನೋಡಿ, ಅಲ್ಲಿ ಶಿವಲಿಂಗ ಇದೆ, ಎಲ್ಲ ನೋಡ್ಕೊಂಬರ್ತೀವಿ. ನೋಡ್ಕೊಂಬಂದ್ಮೇಲೆ ಅದ್ರ ಬಗ್ಗೆ ಒಂದು ವಿಶಿಷ್ಟವಾಗಿ ವಿಡಿಯೋ ಮಾಡ್ತೀವಿ. ಯಾಕೆಂದರೆ ಟೆರರಿಸಮ್ ಗಲಾಟೆ ಅಲ್ಲೂ ಇದೆ. ನಮ್ಮ ದೇಶಕ್ಕಿಂತ ರೆಸ್ಟ್ಲೆಸ್ ಕಂಟ್ರಿ ಅದು, ಮತ್ತು ಬಾಂಬ್ ಸ್ಫೋಟಗಳು ಜಾಸ್ತಿ ಆಗುತ್ತೆ. ಇದೆಲ್ಲ ಒಂದು ಕಡೆ ಇದ್ದರೂ ಈ ನಾವೇನು ಮಾಡ್ತಿದ್ವಿ, ಇವಾಗ ವಿಷಯ ಮಾತಾಡ್ತಾ ಇದ್ದಿದ್ದು ಖಲಿಸ್ತಾನ್ ಮತ್ತು ಕೆನಡಾ ಬಗ್ಗೆ. ಕೆನಡಾ ಏನಾಗಿದೆ, ಹುಚ್ಚು ಮುಂಡೆ ಮದುವೆಲಿ ಉಂಡೋನೇ ಜಾಣ ಅಂತ ಏನಾಗಿದೆ, ಅವ್ರಿಗೂ ಸಹ ಯೋಗ್ಯರು ಹೌದೋ ಅಲ್ಲೋ ಗೊತ್ತಿಲ್ಲ. ಏನಾಗಿದೆ, ಡೆಮಾಕ್ರಸಿ ಅಂದ್ಬಿಟ್ಟು ಫ್ರೀಡಮ್ ಆಫ್ ಎಕ್ಸೆಪ್ಷನ್ ಮತ್ತು ಫ್ರೀಡಮ್ ಆಫ್ ಸ್ಪೀಚ್ ಅಂತ ಇದೇನಾಗುತ್ತೆ, ಮಿಸ್ಯೂಸ್ ಆಗುತ್ತೆ. ಇದು ಹೇಗೆ ಮಿಸ್ಯೂಸ್ ಆಗುತ್ತೆ, ಜನಸಾಮಾನ್ಯರು ಮಿಸ್ಯೂಸ್ ಮಾಡೋದ್ರಲ್ಲಿ ಅರ್ಥ ಇದೆ. ಯಾಕೆಂದರೆ ತಿಳುವಳಿಕೆ ಗೊತ್ತಿರಲ್ಲ, ಪಕ್ಕದ ಮೊದಲು ಏನು ನಡೀತಿದೆ ಗೊತ್ತಿಲ್ಲ, ಶಿಷ್ಟಾಚಾರಗಳೇನಿದೆ, ಪ್ರೋಟೋಕಾಲ್ಗಳೇನಿದೆ ಗೊತ್ತಿಲ್ಲ. ಓಕೆ, ಈ ಜಸ್ಟಿನ್ ಟ್ರೂಡೋ ಏನು ಮಾಡಿದ್ದಾನೆ, ಅವನು ಕೆನಡಾ ದೇಶದ ಪ್ರಧಾನಮಂತ್ರಿ. ನೋಡಿ, ಅವರೇನು ಮಾಡಿದ್ದಾರೆ, ನಿಜ್ಜರ್ ಅಂದ್ಬಿಟ್ಟು. ನೋಡಿ, ನಮ್ಮ ದೇಶದಲ್ಲಿ ಖಲಿಸ್ತಾನ್ ಮೂಮೆಂಟ್ ಅಂತ ಆಯಿತು. ಖಲಿಸ್ತಾನ್ ಮೂಮೆಂಟ್ ಏನು ಅಂತಂದರೆ, ಪಂಜಾಬಲ್ಲಿರ್ತಕ್ಕಂಥ ಪ್ರದೇಶವನ್ನು ಸ್ವತಂತ್ರ ದೇಶ ಅಂತ ಘೋಷಣೆ ಮಾಡಬೇಕು ಅಂತ ಗಲಾಟೆ ಮಾಡ್ತಿರ್ತಕ್ಕಂಥ ಒಂದು ಸರ್ದಾರ್ಜಿಗಳ ಗುಂಪು, ಒಂದು ಪಂಜಾಬ್ನಲ್ಲಿರ್ತಕ್ಕಂಥ ಒಂದು ಜನಾಂಗದ ಕೂಗದು, ಇದು ನಡೀತಾ ಇರುತ್ತೆ. ಇದೇನಾಗಿದೆ ಖಲಿಸ್ತಾನದ ಬಗ್ಗೆ ಹೇಳಬೇಕು ಅಂತಂದರೆ, 80ರ ದಶಕದಲ್ಲಿ ಸಂತ ಬಿಂದನ್ನಮಾಲೆ ಅಂತಿರ್ತಾನೆ. ಆ ಬಿಂದನ್ನಮಾಲೆ ಏನು ಮಾಡ್ತಾನೆ, ಬಲವಾದ ಕೂಗೇಳುತ್ತೆ, ನಮ್ಮದೇ ನಮಗೆ ಸ್ವಾತಂತ್ರ್ಯ ಬೇಕು, ದೇಶ ಪ್ರತ್ಯೇಕ ರಾಷ್ಟ್ರ ಆಗಬೇಕು ಅಂತೆಲ್ಲ. ಆವಾಗೇನು ಮಾಡ್ತಾರೆ, ಇಂದಿರಾ ಗಾಂಧಿ ಪ್ರಧಾನಮಂತ್ರಿ ಆಗಿರ್ತಾರೆ. ಇಂದಿರಾ ಗಾಂಧಿ ಪ್ರಧಾನಮಂತ್ರಿ ಆಗಿದ್ದರೆ ನೋಡಿ, ಮಾಡಬಾರ್ದು ಕೆಲಸ ಮಾಡ್ತಾರೆ, ಮಾಡಬಾರ್ದು ಕೆಲಸ ಮಾಡಿದ್ರೆ ಆಗಬಾರ್ದಾಗತ್ತೆ ಅನ್ನೋದಕ್ಕೆ ಉದಾಹರಣೆ ಏನು ಅಂತಂದರೆ, ಅಮೃತಸರಕ್ಕೆ ಸೈನ್ಯ ಕಳಿಸ್ತಾರಕ್ಕೆ ಸೈನ್ಯ ಕಳಿಸ್ಬಿಟ್ಟು ಅಮೃತಸರದಲ್ಲಿರ್ತಕ್ಕಂಥ ಉಗ್ರವಾದಿಗಳನ್ನೆಲ್ಲ ಯಾರು ಸ್ವತಂತ್ರ ಬೇಕು ಅಂತ ಕರಿತಿರ್ತಾರೆ, ಕೇಳ್ತಿರ್ತಾರೆ, ಕೂಗೆಪ್ಸಿರ್ತಾರೆ, ಅವ್ರನ್ನೆಲ್ಲ ಕೊಲ್ಲಬೇಕು ಅಂತ ಆರ್ಡರ್ ಮಾಡ್ತಾರೆ. ಇವ್ರೇನು ಮಾಡ್ತಾರೆ, ಸೈನ್ಯದವ್ರು ಹೋಗಿ ತೋಪುಗಳನ್ನ ಹಾರಿಸಿ ಅಲ್ಲಿ ಬೇಕಾದಷ್ಟು ಬಿಲ್ಡಿಂಗ್ಗಳನ್ನ ನಾಶ ಮಾಡಿಬಿಡ್ತಾರೆ, ಎಲ್ಲ ಉಗ್ರವಾದಿಗಳನ್ನ ಹೊಡೆದಾಕ್ತಾರೆ. ಅದು ಬೇರೆ ವಿಚಾರ, ಮತ್ತೆ ಹೊಸ್ದಾಗಿ ಕಟ್ತಾರೆ. ಈಗ ನಾವು ಹೋಗಿ ಏನು ನೋಡ್ಕೊಂಬರ್ತೀವಿ, ಅದು ಹೊಸ್ದಾಗಿರ್ತಕ್ಕಂಥ ಅಮೃತಸರ, ಅದು ಹೊಸ್ದಾಗಿರ್ತಕ್ಕಂಥ ಗುರುದ್ವಾರ, ಹಳೆ ಗುರುದ್ವಾರ. ಮತ್ತು ಏನಾಗಿದೆ ಅಲ್ಲಿ, ದೇವಸ್ಥಾನ ಇದೆ, ಗುರು ಗ್ರಂಥ ಸಾಹಿಬ್ ಇದೆ, ಪಠಣ ಆಗ್ತಿರುತ್ತೆ, ನೋಡ್ಕೊಂಬರ್ಬೋದು. ಏನು ಅಂತಂದರೆ, ಈ ಗುರುದ್ವಾರದ ನಾಶ ಮಾಡಿದ್ದರ ತೀವ್ರತೆ ಎಷ್ಟು ಮಟ್ಟಿಗೆ ಇರುತ್ತೆ,
ಏನೊಂದು ಧರ್ಮ ನೋಡಿ, ಇಲ್ಲಿ ಇನ್ನೊಂದು ಮಾತು ಹೇಳಕ್ಕೆ ಬರ್ತೀನಿ. ಧರ್ಮ ವಿಶ್ವಾಸ ನಂಬಿಕೆಗಳೇನಿದೆ ಯಾವತ್ತೂ ನಮ್ಮ ಕಾನ್ಸ್ಟಿಟ್ಯೂಷನ್ ಆ ಮಟ್ಟಕ್ಕೆ ಮೀರಕ್ಕೆ ಸಾಧ್ಯನೇ ಇಲ್ಲ. ಕಾನ್ಸ್ಟಿಟ್ಯೂಷನ್ಗಿಂತ ದೊಡ್ಡದು ಏನಾದ್ರು ಇದೆ ಅಂತಂದರೆ ಧರ್ಮ. ಅದು ವಿಶ್ವಾಸ ಮತ್ತು ನಂಬಿಕೆಯ ಮೇಲೆ ಧರ್ಮ ಹುಟ್ಟುಕೊಂಡಿದೆ. ಆದ್ದರಿಂದ ನಮ್ಮ ಕಾನ್ಸ್ಟಿಟ್ಯೂಷನ್ನು ನಮ್ಮ ಧರ್ಮಕ್ಕೆ ಪೂರ್ವಕವಾಗಿರಬೇಕು. ನಮ್ಮ ಧರ್ಮಕ್ಕೆ ಪೂರ್ವಕವಾಗಿರಬೇಕು ಅಂದರೆ ನಮ್ಮ ನಂಬಿಕೆ ನಮ್ಮ ವಿಶ್ವಾಸಕ್ಕೆ ಪೂರ್ವಕವಾಗಿರಬೇಕು. ಈ ಅಂಬೇಡ್ಕರ್ ಇದ್ದಾಗ ಅಂಬೇಡ್ಕರ್ ಅವರು ಸ್ವಂತ ವಿಚಾರ ಅಲ್ಲ, ಇದು ಜವಾಹರ್ಲಾಲ್ ನೆಹರು ಅವರ ವಿಚಾರ. ಸೆಕ್ಯುಲರ್ ಅನ್ನೋ ವರ್ಡನ್ನ ಸೇರಿಸ್ಬಿಟ್ಟು, ಸೆಕ್ಯುಲರ್ ಅನ್ನೋ ವರ್ಡ್ ಸೇರಿಸ್ಬಿಟ್ಟು ನೋಡಿ, ನಮ್ಮ ದೇಶವನ್ನು ಡಿವೈಡ್ ಮಾಡಿದ್ದೇ ಕೋಮಿನ ಆಧಾರದ ಮೇಲೆ, ಜಾತಿಯ ಜನಾಂಗದ ಆಧಾರದ ಮೇಲೆ. ಜನಾಂಗದ ಆಧಾರದ ಮೇಲೆ ಪಾಕಿಸ್ತಾನವನ್ನು ಮುಸಲ್ಮಾನರಿಗೋಸ್ಕರ ಬಿಟ್ಟುಕೊಟ್ಟಿದ್ದಲ್ಲದೆ ಈ ಉಳಿದಿದ್ದು ಹಿಂದೂಗಳಿಗೋಸ್ಕರ ಹಿಂದೂಸ್ತಾನ ಕರೀಲಿಲ್ಲ ರೀ. ಅದು ಭಾಳ ದೊಡ್ಡ ದುರಂತ ನಡೆದಿದ್ದಲ್ಲಿ. ಯಾರು ಎಲೆಕ್ಷನ್ ಗೆಲ್ತಾರೆ, ಯಾರು ಎಲೆಕ್ಷನ್ ಸೋತಾರೆ ಅದು ಬೇರೆ ವಿಚಾರ. ಜಸ್ಟಿನ್ ಟ್ರೂಡೋ ಬಗ್ಗೆ ಮಾತಾಡ್ತಿದ್ದೆ. ಆತ ಹೀಗೆ ಏನು ಮಾಡಿದ್ದಾನೆ, ಎಲೆಕ್ಷನ್ ಗೆದ್ದುಬಿಟ್ಟಿದ್ದಾನೆ, ಪ್ರಧಾನಮಂತ್ರಿನೂ ಆಗಿಬಿಟ್ಟಿದ್ದಾನೆ. ಪ್ರಧಾನಮಂತ್ರಿ ಆದರೆ ಏನಾಗಿದೆ, ಈ ಖಲಿಸ್ತಾನಿಗಳು ಯಾರು ಸಪರೇಟ್ ದೇಶ ಆಗಬೇಕು ಅಂತಾರೆ, ನಮ್ಮ ದೇಶದಲ್ಲಿ ಅಷ್ಟೆಲ್ಲ ಕೂಗ. ಇವರೇನು ಮಾಡ್ತಾರೆ, ಕೆನಡಾದಲ್ಲಿ ಜಾಸ್ತಿ ಜನ ಇದ್ದಾರೆ, ಗುರುದ್ವಾರಗಳು ಜಾಸ್ತಿ ಇವೆ ಅಲ್ಲಿ, ಅಲ್ಲಿ ಕೂತ್ಕೊಂಡು ಅಲ್ಲಿ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್, ಅಲ್ಲಿ ಫ್ರೀಡಮ್ ಆಫ್ ಸ್ಪೀಚ್ ಅಂತ ಅಂದ್ಬಿಟ್ಟು ಏನು ಮಾಡ್ತಾರೆ, ಭಾರತದ ವಿಭಜನೆ ಆಗಬೇಕು, ಪಂಜಾಬ್ ಬೇರೆ ದೇಶ ಆಗಬೇಕು ಅಂತ ಕೂತ್ಕೊಡ್ತಾರೆ. ಆ ಥರದ ಉಗ್ರವಾದಿಗಳ ಗುಂಪಲ್ಲಿದೆ. ಅದರಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಒಬ್ಬ ನಿಜ್ಜರ್ ಅಂತ, ಹರ್ದೀಪ್ ಸಿಂಗ್ ನಿಜ್ಜರ್ ಅಂತ ಅದರ ಹೆಸರು ತಿದ್ದಬೋದು, ಯಾರಾದರೂ ಇದು ಮಾಡ್ತೀವಿ ಅಂತಂದರೆ ನಿಜ್ಜರ್ ಅಂತ ಆತನ ಹೆಸರು. ಆತನು ಕೊಲೆ ಆಗಿದೆ. ಕೊಲೆ ಆದರೆ ಈ ಕೆನಡಾ ದೇಶದ ಪ್ರಧಾನಮಂತ್ರಿ ಯಾರು ಟ್ರೂಡೋ ಇದ್ದಾರೆ, ಆತ ಹೇಳ್ಬಿಟ್ಟ ಇಂಡಿಯಾ ದೇಶದ ಸರ್ಕಾರ ಅಂದರೆ ಭಾರತ ದೇಶದ ಸರ್ಕಾರ, ಅದನ್ನು ನರೇಂದ್ರ ಮೋದಿಯವ್ರ ಸರ್ಕಾರ ಕೊಲೆ ಮಾಡಿಸಿದೆ ನಿಜ್ಜರ್ನ ಅಂತ ಅಂದ್ಬಿಟ್ಟು. ಇದು ಬೇಜವಾಬ್ದಾರಿ ಹೇಳಿಕೆ. ಮತ್ತು ಈ ಹೇಳಿಕೆ ಏನು ಅಂತಂದರೆ ಮೆಚ್ಯೂರಿಟಿ ಇಲ್ಲದೆ ಇರತಕ್ಕಂಥ ಹೇಳಿಕೆ ಅಂತ ಹೇಳಬೇಕು. ಏನು ಅಂದರೆ ಹುಚ್ಚು ಮುಂಡೆ ಮೊದಲು ಉಂಡೋನೇ ಜಾಣ ಅಂತ ಅಂದ್ಬಿಟ್ಟು ಯಾರಿಗೋ ಓಲೈಸ್ಬೇಕಾಗಿರುತ್ತೆ ವೋಟರ್ಸ್ನ, ಆ ಥರ ಈ ಥರ ಸ್ಟೇಟ್ಮೆಂಟ್ ಕೊಟ್ಬಿಡ್ತಾರೆ. ಇವ್ರಿಗೆ ಗೊತ್ತೇ ಇಲ್ಲ ರೀ, ಯಾವುದಾದ್ರು ಒಂದು ಸರ್ಕಾರ ಅದರಲ್ಲೂ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಸರ್ಕಾರ ಇಂಥ ಕೆಲಸವನ್ನು ಮಾಡುತ್ತಾ ಅಂತಂದರೆ ನಮ್ಮ ದೇಶದಲ್ಲಿ 140 ಕೋಟಿ ಜನ, 100 ಕೋಟಿಗಿಂತ ಹೆಚ್ಚು ಜನ ಇಂಥ ಕೆಲಸ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅಂತಾರೆ. ಹಾಗಾದರೆ ಇದಕ್ಕೆ ಕೊನೆ ಏನು ಅಂದಾಗ ನೋಡಿ, ನರೇಂದ್ರ ಮೋದಿಯವರು ಅತ್ಯಂತ ಚಾಣಾಕ್ಷ, ಬುದ್ಧಿವಂತ, ಭಾಳ ಸ್ಮಾರ್ಟು. ಅವರೇನು ಮಾಡಿದ್ರು, ರಿಯಾಕ್ಟ್ ಮಾಡೇ ಇಲ್ಲ ಇದುವರೆಗೂ. ಏನಾಗಿದೆ ಈಗ ಇನ್ವೆಸ್ಟಿಗೇಷನ್ ರಿಪೋರ್ಟ್ಗಳು ಹೊರಗೆ ಬರ್ತಾಯಿದೆ ಏನು ಅಂದರೆ, ಆ ನಿಜ್ಜರ್ನ ಕೊಲೆ ಮಾಡಿದ್ದು ಖಲಿಸ್ತಾನಿ ಗ್ರೂಪ್ಗಳಲ್ಲಿ +1 ಸ್ಕೋರ್ ಮಾಡೋದಿರುತ್ತೆ. ನೀನು 10 ಸ್ಕೋರ್ ಮಾಡಿದೆ, ನಾನು 11 ಸ್ಕೋರ್ ಮಾಡಿದೆ, ನೀನು 5 ವರ್ಷ ಪಡಿಸ್ಕೊಂಡೆ, ನಾನು 5 ವರ್ಷ ಪಡಿಸ್ಕೊಂಡೆ, ನೀನು ಇಂಥ ರಾಜಕೀಯ ಪಕ್ಷಕ್ಕೆ ಹತ್ರ ಆಗಿದೆ, ನಾನು ಇಂಥ ರಾಜಕೀಯ ಪಕ್ಷಕ್ಕೆ ಹತ್ರ ಆಗಿದೆ, ಈ ಥರ +1 ಸ್ಕೋರ್ ಮಾಡೋ ವಿದ್ಯೆ ಬಂದು ಇಂಟರ್ ಗ್ಯಾಂಗ್ ರೈವಲರಿ ಜಾಸ್ತಿಯಾಗಿ ಏನಾಗಿದೆ, ವಿದ್ರೋಹದ ಇದುಗಳಲ್ಲೇ ಲೀಡರ್ಸ್ಗಳಾಗಿದೆ, ಗ್ಯಾಂಗ್ ವಾರ್ ಅಂತೀವಿ. ಆ ಗ್ಯಾಂಗ್ ವಾರಲ್ಲಿ ಏನಾಗಿದೆ, ನಿಜ್ಜರ್ ಯಾರಿದ್ದ ಅವ್ರ ವಿರೋಧಿ ಗುಂಪವನ್ನು ಕೊಲೆ ಮಾಡಿದೆ ಅಂತಂದ್ಬಿಟ್ಟು ಈಗ ಸತ್ಯ ಹೊರಗೆ ಬರ್ತಾ ಇದೆ. ಇದನ್ನೆಲ್ಲ ತಿಳ್ಕೊಳ್ದೇನೆ ಆ ಟ್ರೂಡೋ ಅನ್ನೋ ಪ್ರಧಾನಮಂತ್ರಿ, ಕೆನಡಾ ದೇಶದ ಪ್ರಧಾನಮಂತ್ರಿ, ಭಾರತ ದೇಶದ ಸರ್ಕಾರ ಇವ್ರನ್ನ ಕೊಲೆ ಮಾಡ್ತಿದೆ ಅಂತ, ಇಂಥ ಮುಟ್ಟಾಳತನ, ಮೂರ್ಖತನದ ಪರಮಾವಧಿ ಅಂತ ಹೇಳ್ಬೋದು. ಯಾಕೆ ಅಂದರೆ ಒಂದು ದೇಶದ ಪ್ರಧಾನಮಂತ್ರಿ ಏನು ಅಂದರೆ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಇದೆ, ಫ್ರೀಡಮ್ ಆಫ್ ಸ್ಪೀಚ್ ಇದೆ ಅಂತಂದ್ಬಿಟ್ಟು ಈ ಥರ ಸ್ಟೇಟ್ಮೆಂಟ್ ಕೊಡ್ತಾರೆ ಅಂತಂದರೆ ಬುದ್ಧಿ ಇಲ್ವೇನೆ ನಿನ್ನ ತಲೆಗೆ ಅಂತ ಕೇಳಬೇಕಾಗತ್ತೆ. ಯಾಕೆ ಅಂದರೆ ಬಹಳ ತಾಳ್ಮೆ ಬೇಕು ರಾಜಕೀಯದಲ್ಲಿ ಇರೋರಿಗೆ. ಇದೆಲ್ಲ ಇಲ್ಲದೇ ದೇಶಗಳ ಸಂಬಂಧವನ್ನೇ ಕೆಡಿಸ್ತಕ್ಕಂಥ ಇಂಥ ಬೇಜವಾಬ್ದಾರಿ ಹೊಣೆಗೆ ಇರ್ತಾರ ಸ್ಟೇಟ್ಮೆಂಟ್ ಕೊಟ್ಟಿರ್ತಕ್ಕಂಥ ಈ ಟ್ರೂಡೋ ಏನಿದೆ, ಅವರು ಇಮ್ಮಿಡಿಯೇಟಾಗಿ ರಾಜೀನಾಮೆ ಕೊಡಬೇಕು ಅಂತ ನಮ್ಮ ಸಮಸ್ತ ಹಿಂದೂಸ್ತಾನ ಮುಖಾಂತರ ಒತ್ತಾಯ ಮಾಡ್ತಿದ್ವಿ. ಮತ್ತು ಸ್ವಲ್ಪ ಮೆಚ್ಯೂರಿಟಿ ಬೆಳೆಸ್ಕೊಳ್ಳಿ, ಬ್ರೈನ್ ಇದೆ ನಿಮಗೆಲ್ಲ. ಏನು ಅಂದರೆ ಏನೋ ಬಂತು ಫ್ರೀಡಮ್ ಆಫ್ ಸ್ಪೀಚು, ಫ್ರೀಡಮ್ ಆಫ್ ಜನಸಾಮಾನ್ಯರು ಮಾತಾಡ್ಬೋದು ರೀ, ನೀವು ಎಲೆಕ್ಟ್ ಆಗಿ ಗೆದ್ದಿರೋರು, ದೇಶದ ಪ್ರಧಾನಮಂತ್ರಿ ಆಗಿರೋ, ನಿಮ್ಮ ಬಾಯಿಯಲ್ಲಿ ಈ ಥರದ ಭಾಷೆ, ಈ ಥರದ ವರ್ಡಿಂಗ್ಸ್ಗಳು ಶೋಭೆ ತರೋದಿಲ್ಲ ಅಂತ ಹೇಳ್ಬಿಟ್ಟು ಇಂದಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.